अश्वत्थ नारायण अवर मेले क्रिमिनल मोकदमेयन्नु हूडि अंत हेळि मंड्य जिलाधिकारी डॉक्टर एच एन रवींद्र आग्रहिसिद्दारे। कांग्रेस मुखंड डॉक्टर एच एन रवींद्र अवरु ओत्तायिस्ता इद्दारे अवरु सचिव अश्वत्थ नारायण अवरु कोड आफ् कंडक्ट नीति संहितेयन्नु स्पष्टवागि उल्लंघने माडिदारे। अवरु चुनावणा आयोगदवरु कूड इदरल्लि शामीलागिबिट्टिद्दारे। शाला आवरणदल्लि चुनावणा प्रचार माडिरोदु तप्पिवरु अश्वत्थ नारायण अवरु बंदु शाला आवरणदल्लि चुनावणा प्रचारवन्नु माडि होगिद्दारे। मंड्यद साकष्टु कालेजुगळल्लि इवरु प्रचार सभेयन्नु कूड अश्वत्थ नारायण विरुद्ध ना दूर कोट्टिद्दीवि। दूर कोट्टिद्रु कूड सचिवर मेले यावुदे क्रमवन्न जिल्ला आडळित तेगेदुकोंडिल्ल। चुनावणा आयोग कूड तेगेदुकोळ्ळता इल्ल। एल्लरू शामीलागिबिट्टिद्दारे इदरल्लि हेळि डाक्टर एच एन रवींद्र हेळ्ता इद्दारे। नम्म मंत्रिगळादंत अश्वत्थ नारायण अवरु ओंदु शालेगे होगि नूरारु जन अल्लिय स्टाफ् गळन्न सेरिसिकोंडु सभे माडिद्दारे। ಜೊತೆಗೆ ಮೈಕ್ ಉಪಯೋಗಿಸೋ ಹಾಗಿಲ್ಲ, ಆಗ ಸಭೆ ಮಾಡಿ ಮತ ಕೇಳೋ ಹಾಗಿಲ್ಲ, ಮತ ಕೇಳಬಾರದು ಅಂತೇನಿಲ್ಲ, ಆದರೆ ಸಭೆ ಮಾಡ್ಕೊಂಡು ಮೈಕ್ ಉಪಯೋಗಿಸ್ಕೊಂಡು ಮತ ಕೇಳೋ ಹಾಗಿಲ್ಲ, ಅದರಲ್ಲೂ ಶಾಲೆಗಳಲ್ಲಿ। ಇವರು ಯಾವುದೇ ಮುಲಾಜಿಲ್ಲದೆ ಆ ತರದ ಹೋಗಿ ಹಂಗೆ ಮತ ಕೇಳ್ತಾರೆ ಅಂತ ಅನ್ನೋದಾದರೆ, ಸೋ ಎಲೆಕ್ಷನ್ ಕಮಿಷನ್ ಕೂಡ ಇದರಲ್ಲೆಲ್ಲ ಶಾಮಿಲಾಗಿದೆ ಅಂತಾನೆ ಅರ್ಥ। ಮತ್ತೆ ಜಿಲ್ಲಾಧಿಕಾರಿಗಳು ಈ ವಿಚಾರದಲ್ಲಿ ಏನು ಕ್ರಮ ತಗೋತಾರೆ ಅದು ಬೇಕಲ್ಲ। ಅದು ಜಿಲ್ಲಾಧಿಕಾರಿಗಳಿಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನಗಾಗೋದಿಲ್ಲ, ಅಥವಾ ಅವರು ನಮ್ಮ ಎಕ್ಸಿಸ್ಟಿಂಗ್ ಗವರ್ನಮೆಂಟಿನ ಮಂತ್ರಿಗಳು, ಹಾಗಾಗಿ ನಾನು ಅವರನ್ನು ಕೇಳಕ್ಕಾಗಲ್ಲ ಅನ್ನಕಾಗಲ್ಲ। ನೀವು ಆ ಮಂತ್ರಿಗಳ ಮಾತನ್ನು ಕೇಳಲೂಬೇಕಾಗಿಲ್ಲ। ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ನೀವು ಈ ವಿಷಯದಲ್ಲಿ ಈ ತತ್ಕ್ಷಣದಲ್ಲೇನೇ ನಿರ್ದೇಶನ ಕೊಟ್ಟು ಸಂಬಂಧಪಟ್ಟಂತ ನಾವು ಆಲ್ರೆಡಿ ಇದರ ಬಗ್ಗೆ ಖುದ್ದು ಡಾಕ್ಟರ್ ಎಚ್ ಎನ್ ರವೀಂದ್ರ ಅವರ ನಮ್ಮ ಮುಂದೆ ಸಂಪರ್ಕ ಇದ್ದಾರೆ ಮಾತನಾಡಲಿಕ್ಕೆ। ರವೀಂದ್ರ ಅವರೇ ನಮಸ್ಕಾರ। ನಮಸ್ಕಾರ ನಮಸ್ಕಾರ ಹೇಳಿ ಸರ್। ರವೀಂದ್ರ ಅವರು, ಈಗ ಇವರು ಅಶ್ವತ್ಥ ನಾರಾಯಣ ಅವರು ಬಂದಿದ್ದಾರೆ ಸಭೆ ಮಾಡಿದ್ದಾರೆ ಅಂತಲ್ಲ ಹೇಳ್ತಾ ಇದ್ದೀರಾ, ಈಗ ಅವರು ಕೇಳಿದ್ರೆ ಹೇಳಬಹುದಪ್ಪ ಏನು ವೋಟ್ ಕೇಳಬಾರ್ದಾ, ಎಲೆಕ್ಷನ್ ಅನೌನ್ಸ್ ಆಗಿದೆ ವೋಟ್ ಕೇಳಿದೀವಿ ನಾವು ಅಂತ ಹೇಳಬಹುದಲ್ವಾ? ಅವರು ಯಾವ ರೀತಿಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಮಾಡಿದ್ರು ಅಂತ ನಿಮ್ಮ ಆರೋಪ ಅಂತ? ಈಗ ಎಲೆಕ್ಷನ್ ಅನ್ನ ವೋಟ್ ಕೇಳಬಾರದು ಅಂತ ಅನ್ನುವಂಥದ್ದು ಏನಿಲ್ಲ। ಯಾರು ಬೇಕಾದ್ರೂ ಈ ಒಂದ್ಸಾರಿ ಚುನಾವಣೆ ನಲ್ಲಿ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಯ್ತು ಅಂತಾದ್ಮೇಲೆ ಅವರವ್ರ ಪಕ್ಷಕ್ಕೆ ಅವರವ್ರು ವೋಟ್ ಕೇಳ್ತಾರೆ। ವಿದ್ಯಾವಂತರು ಸಿಗುವಂತ ಜಾಗಗಳಾಗಿರೋದ್ರಿಂದ ಶಾಲೆ ಕಾಲೇಜುಗಳಿಗೆ ಹೋಗಿ ವೋಟ್ ಕೇಳ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ। ಆದ್ರೆ ವೋಟ್ ಕೇಳುವಾಗ ಅಲ್ಲಿ ಒಂದು ನಿಯಮ ಕೂಡ ಇದೆ, ಒಂದ್ ಕಡೆ ಎಲ್ಲಾ ಶಿಕ್ಷಕರನ್ನ ಸೇರಿಸಿ ಅಥವಾ ಲೆಕ್ಚರರ್ಸ್ ನ ಸೇರಿಸಿ ಅಥವಾ ಸ್ಟಾಫ್ ನ ಸೇರಿಸಿ ಮೈಕ್ ಇಟ್ಕೊಂಡು ಕ್ಯಾನ್ವಾಸ್ ಮಾಡೋ ಹಾಗಿಲ್ಲ, ಇಂಡಿವಿಜುವಲ್ ಆಗಿ ಹೋಗಿ ವೋಟ್ ಕೇಳ್ಕೊಂಡು ಹೋಗ್ಲಿ, ಆದ್ರೆ ಇವ್ರು ಸಭೆ ಸೇರಿಸ್ಬಿಟ್ಟು ನೀವು ಮೈಕ್ ಇಟ್ಕೊಂಡು ವೋಟ್ ಕೇಳುವಂತದ್ದು ಇದು ಇದು ಸರಿಯಾದಲ್ಲ, ಇಲ್ಲಿ ಉಲ್ಲಂಘನೆ ಆಗಿದೆ। ಇಲ್ಲ, ನಾನು ಸಚಿವ ಇದ್ದೀನಿ, ಸಚಿವ ಇದ್ದೀನಿ, ಕಾಲೇಜು ಪಠ್ಯಕ್ರಮ ಅದು ಇದು ಏನೋ ವಿಷಯ ಮಾತಾಡ್ಲಿಕ್ಕಿತ್ತು, ಅದಕ್ಕೇನೋ ಸಭೆ ಮಾಡಿದ್ರೆ ಅದಕ್ಕೆ ಈ ಬಣ್ಣ ಕಟ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂದ್ರೆ? ಖಂಡಿತ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಏನೋ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ, ಅವ್ರು ಮಾತಾಡಿರುವಂತದ್ದು ಕೇಳಿರುವಂತದ್ದು ಓಟ್ ಮತ ಕೇಳಿರುವಂತದ್ದು ಇದೆ। ಆಯೋಗ ಕೊಟ್ಟಿದ್ದೀರಾ ಸರ್ ನೀವು? ಆಯೋಗಕ್ಕೆ ಸಬ್ಮಿಟ್ ಮಾಡಿದ್ದೀರಾ? ಡಿಸಿ ಡಿಸಿ ಅವರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಮಾಡಿದ್ದಾರೆ, ನಮ್ಮ ಲೀಗಲ್ ಸೆಲ್ ಇಂದ ಕಂಪ್ಲೇಂಟ್ ಮಾಡಿದ್ದಾರೆ ವಿತ್ ಫೋಟೋಗ್ರಾಫ್ಸ್ ಅಂಡ್ ವಿಡಿಯೋ ಕಂಪ್ಲೇಂಟ್ ಮಾಡಿದ್ದಾರೆ। ಈಗ ವಾಟ್ ನೆಕ್ಸ್ಟ್ ಸರ್? ವಾಟ್ ನೆಕ್ಸ್ಟ್ ಸರ್? ಏನಿಲ್ಲ ಸರ್, ಇದು ಅಧಿಕಾರದ ಸಂಪೂರ್ಣವಾದಂತ ದುರುಪಯೋಗ ಆಗ್ತದಿದು। ನಾನು ಹೇಳೋದು, ನೀವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಈಗ ಏನಾಗುತ್ತೆ, ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರೋದ್ರಿಂದ ಈ ಇನ್ಫ್ಲೂಯೆನ್ಸ್ ಮಾಡ್ದಂಗ ಆಗ್ತದ, ಅದು ಇನ್ಫ್ಲೂಯೆನ್ಸ್ ಮಾಡ್ದಂಗ ಇನ್ ದ ಸೆನ್ಸ್ ವೋಟ್ ಕೇಳಬಾರ್ದು ಅಲ್ಲ। ಈ ಸಂದರ್ಭದಲ್ಲಿ ನೀವು ಅಲ್ಲಿಗೆ ಹೋಗಿ ಕೇಳುವಾಗ ಇಲ್ಲ, ಅವ್ರದ್ದು ಯಾರೋ ಡೆಪ್ಯುಟೇಷನ್ ಮೇಲೆ ಯಾರೋ ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ ಅಥವಾ ಯಾವ್ದೋ ಒಂದು ಟ್ರಾನ್ಸ್ಫರ್ ಯಾವ್ದೋ ಎಲಿಜಿಬಿಲಿಟಿ ಇರುವಂತದ್ದು ಇರ್ತದೆ, ಇನ್ನೇನೋ ಇರುತ್ತೆ, ಸೊ ಸಹಜವಾಗಿ ಕಮಿಷನ್ ಒಡ್ದಂಗ ಆಗ್ತದ ನೀವು। ಆಮೇಲೆ ಆ ಸಂದರ್ಭದಲ್ಲಿ ಡಿಸಿ ಅವ್ರನ್ನ ಮತ್ತೊಬ್ರು ಮಗದೊಬ್ರನ್ನೆಲ್ಲ ನೀವು ಇನ್ವಾಲ್ವ್ ಮಾಡ್ಕೊಂಡು ಮಾಡೋದಕ್ಕೆ ಆಗುದಿಲ್ಲ ಅದನ್ನ। ಸೊ ಚುನಾವಣೆ ಒಂದ್ಸಾರಿ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯ್ತು ಅಂತ ಆದ್ಮೇಲೆ, ಅದು ನೋಟಿಫಿಕೇಶನ್ ಆಯ್ತು ಅಂತ ಆದ್ಮೇಲೆ, ಇಲ್ಲಿ ನೀವು ಮಂತ್ರಿ ಅಲ್ಲ, ನೀವು ಸರ್ಕಾರಿ ಕಾರ್ಗಳನ್ನ ಉಪಯೋಗಿಸ್ಕೊಂಡು ನೀವು ಬರೋ ಹಾಗಿಲ್ಲ, ನೀವು ಸಹಜವಾಗಿ ಬರ್ಬೇಕು। ನೀವು ಮಂತ್ರಿ ಕಾರಲ್ಲಿ ಬರ್ತಿದ್ದಂಗೆ ನಿಮ್ ಬಗ್ಗೆ ಇರೋ ಗೌರವ ಎಲ್ಲ ಇನ್ನೂ ಇದ್ದೇ ಇರುತ್ತೆ, ನೀವು ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೆಂಗ್ ಬೇಕಾದ್ರೂ ಬನ್ನಿ। ಫೈನ್, ಥ್ಯಾಂಕ್ ಯು ರವೀಂದ್ರ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು।